ಹಾ ಸರಿ, ಹಾಗಾದರೆ ಧರ್ಮ ಸೂಕ್ಷ್ಮ ಆ ಮಟ್ಟಿಗೆ ಉಂಟೆ? ಉಂಟು. ಕಾರಣ ನಾವೇ ಪ್ರಶ್ನೆಯನ್ನು ಮಾಡಿಕೊಳ್ಳುವ. ಹೇಗೆ? ಪುರಾಣಕ್ಕೆ ಕೈ ಹಾಕುವ. ತಂದೆಯಾದವನು ಮಗನನ್ನು ರಕ್ಷಿಸಬೇಕು, ಇದು ಧರ್ಮ ಅಲ್ವೇ? ತಂದೆಗೆ ಮಕ್ಕಳನ್ನು ರಕ್ಷಿಸುವ ಧರ್ಮವಾಗುತ್ತದೆ, ಒಪ್ಪಲೇಬೇಕಾದ ಮಾತು. ಆದರೆ ರುಕ್ಮಾಂಗದ ಮಾಡಿದ್ದೇನು? ಮೋಹಿನಿಗೆ ಮಾತು ಕೊಟ್ಟ ಕಾರಣಕ್ಕಾಗಿ ಮಾತನ್ನು ಉಳಿಸ್ಕೊಳ್ಬೇಕು. ಮಾತನ್ನು ಉಳಿಸ್ಕೊಳ್ಳದೇ ಇದ್ದರೆ ಅದು ಲಕ್ಷ್ಮೀಶನಿಗೆ ಮಾಡಿದ ವಂಚನೆ ಅಂತ ತಿಳಿದು ಮೋಹಿನಿಯ ಮಾತನ್ನು ಉಳಿಸ್ಲಿಕ್ಕಾಗಿ ಲಕ್ಷ್ಮೀಶನಿಗೆ ತನ್ನ ಮಗನಾದ ಧರ್ಮಾಂಗದನ್ನು ಬಲಿಕೊಳ್ಳಿಕ್ಕೆ ಹೊರಟ. ಅಪ್ಪ ಮಗನನ್ನು ರಕ್ಷಿಸುವುದು ಧರ್ಮ, ಆದರೆ ಅಲ್ಲಿ ರುಕ್ಮಾಂಗದ ಆವತ್ತು ಮಾಡಿದ್ದು ಅದು ಧರ್ಮವೇ. ಹಾಗಾದರೆ ಇದನ್ನೇ ಧರ್ಮ ಸೂಕ್ಷ್ಮ ಹೇಳಿದ್ದು. ಒಂದಾಯಿತು. ಎರಡನೇದಾಗಿ, ಮಗನಾದವನು ಅಪ್ಪನ ಮಾತನ್ನು ನೆರವೇರಿಸಬೇಕೆನ್ನುವುದು ಧರ್ಮ ಅಲ್ವಾ? ಅದೇ ಪ್ರಹ್ಲಾದರಾಯರು ಮಾಡಿದ್ದೇನು? ಅಪ್ಪನ ಮಾತನ್ನು ಒಪ್ಪಿದರೋ? ಮರ್ಯಾದಾ ಪುರುಷೋತ್ತಮನಾದ ಸೀತಾರಾಮಚಂದ್ರ ಕೌಸಲ್ಯ ಕೈಕಾ ಸುಮಿತ್ರರ ಹಾಗೆ ಸೇರಿಸಿ ಹೇಳುವ, ಕ್ಷಮಿಸಿ, ಕೌಸಲ್ಯ ಕೈಕಾ ದಶರಥರ ಸೇರಿಸಿ ಹೇಳುವ, ಕೌಸಲ್ಯ ದಶರಥರ ಮಗ. ಆದರೆ ಇಲ್ಲಿ ಕೈಕೇಯಿದ್ದು ಮುಖ್ಯ ಪಾತ್ರ, ಹಾಗಾಗಿ ಸೇರಿಸುವೇ ಹೇಳುವ ಹೇಳಿದ್ದು. ಆ ತಾಯಿ ತಂದೆಯರ ಮಾತನ್ನು ಉಳಿಸ್ಲಿಕ್ಕಾಗಿ, ಮುಖ್ಯವಾಗಿ ಕೈಕೇಯಿ ದಶರಥರ ಮಾತನ್ನು ಉಳಿಸ್ಲಿಕ್ಕಾಗಿ ಚತುರ್ದಶ ವರ್ಷ ಪರ್ಯಂತಂ ವನವಾಸಕ್ಕೆ ಹೋಗಿ ಬಂದರು ಅಲ್ವೇ? ಸೀತಾ ಲಕ್ಷ್ಮಣರ ಜೊತೆಗೆ ವನವಾಸವನ್ನು ಮಾಡಿ ಬಂದರು. ಧರ್ಮದ ಚೌಕಟ್ಟಿನಲ್ಲಿ ಇತ್ತು ತನ್ನ ತಂದೆಯವರ ಪರೋಕ್ಷವಾದ ಆಜ್ಞೆ. ನೇರವಾಗಿ ದಶರಥ ಹೇಳಿದ್ದಲ್ಲ, ಎಚ್ಚರ ತಪ್ಪಿ ಬಿದ್ದಾಗ ಕೈಕೇಯಿ ಮತ್ತೆ ಮತ್ತೆ ನಿನ್ನ ಅಪ್ಪನ ಆಜ್ಞೆ ಇದು, ನಿನ್ನ ಅಪ್ಪನ ಆಸೆ ಇದು ಈಡೇರಿಸಬೇಕು ಹೇಳಿದ್ರಿಂದ ಅದನ್ನು ಧರ್ಮದ ಚೌಕಟ್ಟಿನಲ್ಲೇ ಕಂಡುಕೊಂಡ ದೇವರು ಆಚರಣೆಗೆ ತಂದರು ಆ ಮಾತನ್ನು ಎಂಬಲ್ಲಿಗೆ, ಧರ್ಮದ ಚೌಕಟ್ಟಿನಲ್ಲಿ ತಾಯಿ ತಂದೆಯರು ನುಡಿದ ಮಾತನ್ನು ಅಕ್ಷರಶಃ ಪರಿಪಾಲಿಸಬೇಕು ನಿಜ. ಆದರೆ ಪ್ರಹ್ಲಾದರಾಯರ ವಿಚಾರಕ್ಕೆ ಬಂದೆ ಆದದ್ದೇನು? ಅಪ್ಪನಾದ ಹಿರಣ್ಯಕಶಿಪು ಹೇಳಿದ್ದನ್ನು ಅವರು ಪರಿಪಾಲಿಸಲೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಪೂಜ್ಯರಾಗಿಯೇ ಉಳಿದರು. ಯಾಕೆ ಪಾಲಿಸಲಿಲ್ಲ ಕೇಳಿದರೆ, ಅಪ್ಪನ ಮಾತು, ಶ್ರೀಹರಿಯ ದ್ವೇಷ, ಶ್ರೀಹರಿಯ ಕುರಿತಾದ ದ್ವೇಷ ಪರೋಕ್ಷದಲ್ಲಿ ಧರ್ಮ ವಿದ್ವೇಷ ಎಂಬುದನ್ನೇ ತಿಳಿಸಿಕೊಡುವುದಾಗಿತ್ತಾದ್ದರಿಂದ ಅವರು ಅದನ್ನು ಅನುಸರಿಸಲೇ ಇಲ್ಲ. ಹಾಗಾದರೆ ಅಮ್ಮ ಅಪ್ಪ ಹೇಳಿದ ಮಾತನ್ನೆಲ್ಲ ಕೇಳಬೇಕು ಎನ್ನುವುದು ಇವತ್ತು ನಾನು ನೋಡಿ ಒಪ್ಪುವ. ಆದರೆ ಪ್ರಹ್ಲಾದರಾಯರು ನಮಗೆ ಒಳ್ಳೆಯ ಪಾಠವನ್ನು ಮಾಡಿದರು. ಅಮ್ಮ ಅಪ್ಪ ಹೇಳಿದ ಮಾತನ್ನೆಲ್ಲ ಕೇಳಬಾರ್ದು ಮಕ್ಕಳೇ, ಆ ರೀತಿ ಹೇಳಿದರು ಹೇಳಿ ಅಲ್ಲ, ಅಮ್ಮ ಅಪ್ಪನ ಮಾತನ್ನು ಕೇಳಬೇಕು. ಎಂಥ ಮಾತನ್ನು ಎನ್ನುವುದು ಮುಖ್ಯ. ನಮ್ಮಲ್ಲೊಂದು ಪವಮಾನ ಹೋಮ ಮಾಡುವ ಕ್ರಮ ಉಂಟು. ಪವಮಾನ ಹೋಮ ಮಾಡಿದ ಅನಂತರ ಪ್ರಾರ್ಥನೆಯನ್ನು ಮಾಡ್ತೇವೆ. ಅಲ್ಲಿ ನಾವು ಮಾಡಿದ ಪಾಪಗಳಿಗೆಲ್ಲ ಪರಿಹಾರ ಸಿಗಲಿ ಎಂಬುದಾಗಿ ಬೇಡುತ್ತಾ, ಮಾತಾ ಪಿತ್ರೋರ್ ಎನ್ನ ಕೃತಮ್ಮ ಚೋಮೇ, ತಾಯಿ ತಂದೆಯರು ಹೇಳಿದ ಯಾವ ಮಾತುಂಟೋ ಅದನ್ನು ನಾನು ಆಚರಿಸಲಿಲ್ಲ, ಅದು ತಪ್ಪು. ಆದರೆ ಎಂಥ ಮಾತು ಮಂತ್ರದ ಉತ್ತರಾರ್ಧದಲ್ಲಿ ಉಂಟು, ವಿಶ್ವಸ್ಯ ತತ್ ಪ್ರದರ್ಶಿತಂ ವಚಃ, ಯಾವ ಮಾತು ಲೋಕಕ್ಕೆ ಆನಂದವನ್ನು ಉಂಟು ಮಾಡ್ತಾ ಇತ್ತೋ, ಲೋಕ ಕಲ್ಯಾಣಕ್ಕೆ ಯಾವ ಮಾತು ಕಾರಣವಾಗ್ತಾ ಇತ್ತೋ, ಅಂಥ ಅಮ್ಮ ಅಪ್ಪನ ಆ ಮಾತನ್ನು ನಾನು ನೆರವೇರಿಸಲಿಲ್ಲವಾದ್ದರಿಂದ ಪಾಪ. ಹಾಗಾದ್ರೆ ಏನು ಗೊತ್ತಾಯಿತು? ಲೋಕ ಕಲ್ಯಾಣಕಾರಕವಾದ ಮಾತನ್ನು ತಾಯಿ ತಂದೆಯರು ಹೇಳಿಕೊಟ್ಟಾಗ ಅದನ್ನು ಮಕ್ಕಳು ಪರಿಪಾಲಿಸಲೇಬೇಕು. ಲೋಕ ಕಂಟಕವಾದದ್ದನ್ನೇ ಹಿರಣ್ಯಕಶಿಪುವಿನಂಥ ಅಪ್ಪನೋ ತಾಟಕಿಯಂಥ ತಾಯಿಯೋ ಹೇಳಿಕೊಡ್ತಾಳೆ ಹೇಳಿ ಆದರೆ ಅದನ್ನು ಒಪ್ಪಬೇಕಿಲ್ಲ. ಸುಬಾಹು ಮಾರೀಚರೇನೋ ದುರದೃಷ್ಟದಿಂದ ಒಪ್ಪಿದರು. ಪ್ರಹ್ಲಾದರಾಯರು ಮಾತ್ರ ಅಪ್ಪನ ಮಾತನ್ನು ಒಪ್ಪಲಿಲ್ಲ. ಮಾತು ಎಲ್ಲಿಗೆ ಬಂತು? ತಂದೆಯ ಮಾತನ್ನು ಮಗನು ಪರಿಪಾಲಿಸುವುದು ಧರ್ಮ. ಆದರೆ ಪ್ರಹ್ಲಾದರಾಯರು ಮಾಡಿದ್ದೇನು? ಆ ಕಾಲದಲ್ಲಿ ಅವರು ಮಾಡಿದ್ದೇ ಧರ್ಮ. ಇದು ಎರಡನೆಯ ಧರ್ಮ ಸೂಕ್ಷ್ಮ. ಮೂರನೆಯ ವಿಚಾರಕ್ಕೆ ಬಂದರೆ, ಹೆಂಡತಿಯನ್ನು ರಕ್ಷಿಸುವುದು ಪತಿಯ ಪರಮಧರ್ಮ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಸತ್ಯರಕ್ಷಕನಾದ ಹರಿಶ್ಚಂದ್ರ ಮಾಡಿದ್ದೇನು? ಕಷ್ಟಕ್ಕೊಳಗಾಗಿ ಅಂದ್ರೇನು, ಇದಕ್ಕಿಂತ ದೊಡ್ಡ ಕಷ್ಟವಿಲ್ಲ. ಪ್ರಾಣ ಬಿಟ್ಟಂಥ ಮಗನ ಶರೀರವನ್ನು ಹೊತ್ತು ತಂದವಳು ಚಂದ್ರಮತಿ. ಆ ಲೋಹಿತಾಶ್ವನ ಶರೀರವನ್ನು ಹೊತ್ತುಕೊಂಡು ಬಂದ ಚಂದ್ರಮತಿ ಯಾವುದೇ ಸಹಕಾರ ತನಗೆ ಸ್ಮಶಾನದಲ್ಲಿ ಸಿಗದೇ ಇರುವ ಹೊತ್ತು, ತಾನೇ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾ ಇರುವ ಹೊತ್ತಿಗೆ ಗಂಡನಾದ ಹರಿಶ್ಚಂದ್ರನೇ ಬಂದು ತಡೀತಾನೆ, ಅವಳಿಗೆ ವಿರುದ್ಧವಾಗಿ ನಿಲ್ತಾನೆ. ಅವಳು ಹಾಗೂ ಮುಂದುವರೆದಾಗ ಕರದಲ್ಲಿರುವ ಕರವಾಲವನ್ನೇ ತೆಗೆದು ಕತ್ತನ್ನು ಕತ್ತರಿಸ್ತೇನೆ ಅಂತ ಹೊರಡ್ತಾನೆ. ಕಾರಣ ಸತ್ಯರಕ್ಷಣೆ, ಯಜಮಾನನ ಕುರಿತಾದ ನಿಷ್ಠೆ. ಹಾಗಾದರೆ ಯೋಚಿಸುವ, ಗಂಡನಾದವನು ಹೆಂಡತಿಯನ್ನು ರಕ್ಷಿಸುವುದು ಪರಮಧರ್ಮ, ಆದರೆ ಹರಿಶ್ಚಂದ್ರ ಆ ಹೊತ್ತಿಗೆ ಮಾಡಿದ್ದೇ ಧರ್ಮ. ಇದು ಧರ್ಮ ಸೂಕ್ಷ್ಮದ ಎರಡನೇ ಮೂರನೆಯ ಮಜಲಾಗುತ್ತದೆ.